ಎದುರುಗೊಳಿಸುತ್ತೆ ಶ್ವಾಸವನ್ನು ಮೇಲಿನ. ನಾವೆಲ್ಲರೂ ಒಟ್ಟಾಗಿ ಪ್ರಣವ ಓಂಕಾರದ ಉಚ್ಚಾರಣೆಯನ್ನು ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ. ಈ ಭಾರತ ದೇಶ ಆಧ್ಯಾತ್ಮಿಕವಾಗಿರ್ತಕ್ಕಂಥ ತವರು. ಇಲ್ಲಿ ಸ್ಪಿರಿಚುವಾಲಿಟಿ ಅಂತಕ್ಕಂಥದ್ದು, ಆಧ್ಯಾತ್ಮ ಅಂತಕ್ಕಂಥದ್ದು ಕೇವಲ ಕಥೆಯಾಗಿದೆ. ಸ್ಪಿರಿಚುವಾಲಿಟಿ ಅಂದರೆ ಅದು ಪ್ರಾಕ್ಟಿಕಲ್ ಇದೆ. ಅಂತಹ ಒಂದು ವಿಚಾರದಲ್ಲಿ ಜಯದೇವ ಜಗದ್ಗುರು ಪ್ರಾಕ್ಟಿಕಲ್ ಆಗಿ ಈ ದೇಶದ ಒಂದು ಆಧ್ಯಾತ್ಮಿಕ ಶಕ್ತಿಯನ್ನ ಹೇಗೆ ಅರ್ಥಪೂರ್ಣಗೊಳಿಸಿರೋ ನೋಡಿಕೆ ಅವರು ಮಾಡಿರ್ತಕ್ಕಂಥ ಜ್ಞಾನದಾಸರ, ಅವರು ಮಾಡಿರ್ತಕ್ಕಂಥ ಅನ್ನದಾಸರ, ಅವರು ಮಾಡಿರ್ತಕ್ಕಂಥ ತಮ್ಮ ಜೀವನದ ಅರಿವಿನ ದಾಸರವೇ ಸಾಕ್ಷಿಯಾಗಿರ್ತಕ್ಕಂಥ ಜಗದ್ಗುರುಗಳಲ್ಲಿ ಎರಡು ರೀತಿ ಜಗದ್ಗುರುಗಳನ್ನು ನಾವು ಕಾಣಬಹುದು. ಕೆಲವು ಜಗದ್ಗುರುಗಳು ಬೇರೆಯವರ ಬೆನ್ನಿಗೆ ಭಾರವಾಗಿ ಬರತಕ್ಕಂಥ ಜಗದ್ಗುರು, ಇನ್ನು ಕೆಲವು ಜಗದ್ಗುರುಗಳು ಸಮಾಜದ ಬೆನ್ನು ಭಾರವನ್ನು ಹಗುರುಗೊಳಿಸತಕ್ಕಂಥ ಜಗದ್ಗುರು. ಅಂತಹ ಸಮಾಜದ ಒಂದು ಭಾರ ಏನಿರುತ್ತೆ ಅಂದರೆ ಬಡವರಿಗೆ ಅನ್ನ ಇರೋದಿಲ್ಲ, ಆ ಒಂದು ಪ್ರತಿಭಾವಂತರಿಗೆ ಶಿಕ್ಷಣದ ಕೊರತೆ ಇರ್ತದೆ, ಇರಲಿಕ್ಕೆ ಮನೆ ಇರೋದಿಲ್ಲ, ಹಾಗೇನೆ ಬದುಕಲಿಕ್ಕೆ ರೋಗ ರುಜಿನಗಳು ಬಂದರೆ ಔಷಧಿಗಳಿಗೆ ತೊಂದರೆ ಆಗಿರ್ತದೆ. ಈ ಫೈವ್ ಫಂಡಮೆಂಟಲ್ಸ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಏನು ಕರೀತಾರೆ, ಅನ್ನ, ಅರಿವೆ, ಆಶ್ರಯ, ಔಷಧ ಮತ್ತು ಅಕ್ಷರ, ಇವೆಲ್ಲವನ್ನು ಸಮಾಜಕ್ಕೆ ಸದ್ವಿನಿಯೋಗ ಮಾಡ್ತಕ್ಕಂಥ ಶಕ್ತಿ ಏನಾದರೂ ಇದ್ದರೆ ಅದಕ್ಕೆ ಗುರು ಅಂತ ಕರೀತಾರೆ. ಅಂತಹ ಒಂದು ಫೈವ್ ಫಂಡಮೆಂಟಲ್ ಹ್ಯೂಮನ್ ರೈಟ್ಸನ್ನು ಶಿವ ಪಂಚಾಯತವನ್ನು ಕರ್ನಾಟಕಕ್ಕಷ್ಟೇ ಅಲ್ಲ ಇಡೀ ಭಾರತಕ್ಕೆ ಅರ್ಥಪೂರ್ಣವಾಗಿ ಪರಿಚಯಿಸತಕ್ಕಂಥ ಒಂದು ಮಹಾಪೂಜ್ಯರಂದ್ರೆ ಜಯದೇವ ಜಗದ್ಗುರುಗಳು ಅಂತೇಳಿ ಬಹಳ ಭಾವಪೂರ್ಣವಾಗಿ. ಹಾಗಾಗಿ ಮತ್ತೆ ಆಗಲೇ ಬಸವಕುಮಾರ ಸ್ವಾಮೀಜಿಯವರು ನನಗೆ ಒಂದು ಮಾತು ಹೇಳಿದ್ರು, ನಾವು ವೈದ್ಯರಾಗಿರೋದ್ರಿಂದ ಬುದ್ಧಿ ಜಯದೇವ ಅಂದರೆ ದ ಥಿಯರಿ ಆಫ್ ಪ್ರೊಡಕ್ಷನ್, ದಾಸೋಹ ಅಂದರೆ ದ ಥಿಯರಿ ಆಫ್ ಡಿಸ್ಟ್ರಿಬ್ಯೂಷನ್, ಶಿವಯೋಗ ಅಂದರೆ ದ ಥಿಯರಿ ಆಫ್ ಎನ್ಲೈಟನ್ಮೆಂಟ್. ಈ ಮೂರು ತತ್ವಗಳನ್ನು ಸತ್ವಗಳನ್ನು ನಾವು ಕಾಣಬೇಕಂದ್ರೆ ಈ ಶೂನ್ಯ ಪೀಠದ ಮುರುಘಾ ಪರಂಪರೆಯಲ್ಲಿ ಮಾತ್ರ ಸಾಧ್ಯ ಅಂತಕ್ಕಂಥ ವಿಚಾರವಾಗಿ ಸ್ಪಷ್ಟವಾಗಿ. ಶೂನ್ಯ ಅಂದರೆ ಏನೂ ಇಲ್ಲ ಅಂತಲ್ಲ, ಶೂನ್ಯ ಅಂದರೆ ಪರಿಪೂರ್ಣವಾಗಿದೆ ಅಂತ ಅರ್ಥ. ಏನೂ ಇಲ್ಲ ಅಂದರೆ ಯಾವುದು ಇರೋದಿಲ್ಲ, ನನ್ನಿಂದ, ನನಗಾಗಿ, ನನಗೋಸ್ಕರ, ನನ್ನ ದೆಸೆಯಿಂದ ಅಂತಕ್ಕಂಥದ್ದು ಇರೋದಿಲ್ಲ ಇಲ್ಲಿ, ಎಲ್ಲ ನಿಮ್ಮಿಂದ, ಎಲ್ಲ ನಿಮಗಾಗಿ, ಎಲ್ಲ ನಿಮ್ಮ ದೆಸೆಯಿಂದ, ಎಲ್ಲ ನಿಮಗೋಸ್ಕರ ಅಂತಕ್ಕಂಥ ಭಾವನೆ ಇದ್ದವರು, ಅಂಥ ಭಾವನೆ ಇದ್ದವರಿಗೆ ಗುರುಗಳು ಜಗದ್ಗುರುಗಳು ಅಂತ ಕರೀತಾರೆ. ಈ ಜಗತ್ತಿನಲ್ಲಿ ನಮಗೇನಾದರೂ ಶ್ರೇಯಸ್ಸು ಹೆಚ್ಚಾದರೆ, ನಾವು ಅಭಿವೃದ್ಧಿಯನ್ನು ಹೊಂದಿದರೆ ಎರಡು ಜನ ಭಾಳ ಸಂತೋಷವನ್ನು ಪಡ್ತಾರೆ, ಅದರಲ್ಲಿ ತಾಯಿ ಮತ್ತು ಗುರು. ತಾಯಿ ಮತ್ತು ಗುರು ಅಂದರೆ ತಾಯಿ ಗುರು ಆಗಿರ್ತಾಳೆ, ಗುರು ತಾಯಿ ಆಗಿರ್ತಾಳೆ. ತಾಯಿ ಅಂತಕ್ಕಂಥದ್ದು ಮತ್ತು ಗುರು ಅಂತಕ್ಕಂಥದ್ದು ಅದಕ್ಕೆ ಸ್ತ್ರೀಲಿಂಗನೂ ಇಲ್ಲ, ಪುಲ್ಲಿಂಗನೂ ಇಲ್ಲ. ತಾಯಿ ಮತ್ತು ಗುರು ಅಂದರೆ ಅದೊಂದು ನಪುಂಸಕ ಲಿಂಗ ಅಂತ ಹೇಳ್ಕೋಬೇಕು, ಅದಕ್ಕೆ ಲಿಂಗ ಭೇದವೇ ಇಲ್ಲ. ಹಾಗಾಗಿ ಈ ಜಯದೇವ ಜಗದ್ಗುರುಗಳ ತರುಣಿ, ಅವರ ತ್ಯಾಗ, ಅದರ ಬಗ್ಗೆ ನಾನು ಮೊನ್ನೆ ಒಂದು ನಾಟಕವನ್ನು ನೋಡಿದೆ, ನಿಜವಾಗ್ಲೂ ನನ್ನ ಕಣ್ಣಲ್ಲಿ ನೀರು ಬಂತು. ಆ ಬಸರಿ ಹೆಣ್ಮಗಳಿಗೆ ಅವರು ಡಬಲ್ ದುಡ್ಡನ್ನು ಕೊಟ್ಟು ಕಳಿಸಿದ್ದಾಗಿರ್ಬೋದು, ಹಾಗೂ ಒಂದು ಪೀಠವನ್ನು
ಬಹಳ ಪವಿತ್ರವಾಗಿ ಬೆಳೆಸೋದು ಕಟ್ಟೋದು ಇದೆಯಲ್ಲ, ಅದೊಂದು ದೊಡ್ಡ ಜವಾಬ್ದಾರಿ ಇದೆ. ಅದಕ್ಕೆ ಆಧ್ಯಾತ್ಮಿಕ ಶಕ್ತಿಯ ಅವಶ್ಯಕತೆ ಬಹಳ ಇರುತ್ತೆ. ಅಂತ ಆಧ್ಯಾತ್ಮಿಕ ಸತ್ವ ಶಕ್ತಿಯಿಂದ ಈ ಮಠವನ್ನು ಕಟ್ಟಿರ್ತಕ್ಕಂಥ ಜಯದೇವ ಜಗದ್ಗುರುಗಳು ಇವತ್ತು ಕೂಡ ಈ ಮಠದ ಅಣುವಿನಲ್ಲೂ ಬೆರೆತಿದ್ದಾರೆ. ಹಾಗೆ ಅವರಿಗೆ ನಾವು ಸಲ್ಲಿಸಬೇಕಾಗಿರ್ತಕ್ಕಂಥ ಸೇವೆ ಏನಂದರೆ, ಅವರೇನು ಹಾಕಿ ಕೊಟ್ಟಿದ್ದಾರಲ್ಲ, ಮಹಾತ್ಮರಿಗೆ ಮರಣವಿಲ್ಲ ಎಂಬವರಿಗೆ ಜನನವಾಯಿತೆಂಬರಯ್ಯ, ಎಂಬವರಿಗೆ ಜನನವಿಲ್ಲ ಎಂಬವರಿಗೆ ಮರಣವಾಯಿತೆಂಬರಯ್ಯ, ಎಂಬವರಿಗೆ ಮರಣವಿಲ್ಲ. ಹಾಗಾಗಿ ನಾವು ಜಯದೇವ ಜಗದ್ಗುರುಗಳ ಜಯಂತ್ಯೋತ್ಸವ ಅನ್ನೋದಕ್ಕಿಂತ ಜಯದೇವ ಜಗದ್ಗುರುಗಳ ಸ್ಮರಣೋತ್ಸವ ಅಂತೇಳಿ ಅವ್ರನ್ನ ಸ್ಮರಣೆ ಮಾಡ್ತಾ ಅವರ ಕಾರ್ಯಕ್ರಮ ಅವರಿವತ್ತು ನಮ್ಮನ್ನು ಬಿಟ್ಟು ಅಗಲೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಸಮಯ ಆಗಿರೋದ್ರಿಂದ ಜಾಸ್ತಿ ಮಾತಾಡೋದೇನು ಉಪಯೋಗ ಇಲ್ಲ. ತಿಳ್ಕೊಳ್ಳೋರಿದ್ರೆ ಒಂದೇ ಮಾತು ತಿಳ್ಕೊಳ್ತಾರೆ, ತಿಳ್ಕೊಳ್ಳದೇ ಇದ್ರೆ ಬೆಳತನಕ ಹೇಳಿದರೂ ಕೂಡ ತಿಳ್ಕೊಳ್ಳದೇ ಇರತಕ್ಕಂಥ ಮನಸ್ಸಿರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ಪರಮ ಪೂಜರಿಗಿಂತ ಮನವಿ ಭಕ್ತಿಯ ಶರಣ.